ಸ್ವಾಗತ ಎಲ್ಲರಿಗೂ ಕೋರುತ್ತ ಕಾರ್ಯಕ್ರಮದ ಇನ್ನೊಂದು ಹಾಗೂ ಕರ್ನಾಟಕ ರಾಜ್ಯ ಫಿಲ್ಮ್ ಸಂಘದ ಕಾರ್ಯದರ್ಶಿಯಾಗಿ ಈಗ ತಾನೇ ನಿರ್ಮಾಣ ಹೊಂದಿರುವಂತಹ ಸಮುದಾಯ ಓರೆಯಾಗಿರ್ತಕ್ಕಂತಹ ಬೃಹತ್ ಭೀಮನದ ಬಂಡೆ ತುಳಸಿಕಟ್ಟೆ ಕಳ್ಳರ ಕೊನೆ ಕಪ್ಪೆಕೊಲ್ಲು ಇಲ್ಲಿ ಇರುವಂತಹ ಸ್ಥಳವು ಜನಾಂಗದ ಸ್ವಾಭಿಮಾನ ಆತ್ಮವಿಶ್ವಾಸದ ಪ್ರತೀಕವಾದ ಜಿಲ್ಲೆಯ ಮೊದಲ ಸಭಾಭವನ ಇದಾಗಿದ್ದು ಇದರ ಪ್ರವೇಶೋತ್ಸವ ಜನವರಿ 14 ಸಂಜೆ 6:30 ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ. ಜನವರಿ 17ರಂದು ಸಮುದಾಯ ಭವನದ ಹೊರಾಂಗಣದಲ್ಲಿ ಜಿಲ್ಲಾ ಯುವ ಸಮಾವೇಶ ಮತ್ತು ವಿಚಾರಗೋಷ್ಠಿಗಳು ನಡೆಯಲಿವೆ. ಮಾನವೀಯ ಸಾಮಾಜಿಕ ಸಂಬಂಧಗಳು ಮತ್ತು ಪ್ರಸ್ತುತ ಸಮಸ್ಯೆಗಳನ್ನು ಆಧರಿಸಿದ ಒಡನೋಟದಲ್ಲಿ ಈ 7 ದಿನದ ವಿಚಾರಗೋಷ್ಠಿಗಳು ನಡೆಯಲಿವೆ. ಮೊದಲ ದಿನದ ಯುವ ಸಮಾವೇಶದ ಉದ್ಘಾಟನೆಯನ್ನ ಶ್ರೀ ಡಾಕ್ಟರ್ ವೈ ರವೀಂದ್ರನಾಥ್ ರಾವ್ ಮುಖ್ಯಸ್ಥರು ಸಮಾಜಶಾಸ್ತ್ರ ವಿಭಾಗ SMS ಕಾಲೇಜು ಬ್ರಹ್ಮಾವರ ಇವರು ನೆರವೇರಿಸಿಕೊಳ್ಳಲಿದ್ದಾರೆ. ಜಿಲ್ಲಾ ಕುಂಬಿಕೂಟಗಳ ಒಕ್ಕೂಟದ ಅಧ್ಯಕ್ಷರಂತಹ ಶ್ರೀ ನಾಥ್ ನಾಯ್ಕ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಶಿರೂರು ಮುಖ್ಯ ಶ್ರೀ ಮಲ್ಲಿಕಾರ್ಜುನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದಂತಹ ಕೃಷ್ಣ ನಾಯ್ಕರು ಸಮಾಜದ ಮುಖಂಡರು ಅಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಒಂದನೇ ವಿಚಾರಗೋಷ್ಠಿ ಎನ್ನುವಂತಹದ್ದು ಸಂಘಟನೆ ಮತ್ತು ಸಮಾಜ ಸೇವೆ ಇದನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಗಿರಿಧರ್ ಕಾಮತ್ ಸಂಯೋಜಕರು ಕ್ಷಮತಾ ಅಕಾಡೆಮಿ ಶಿವಕುಂಪನಿ ಕೇಂದ್ರ ಮಂಗಳೂರು. 8ನೇ ವಿಚಾರಗೋಷ್ಠಿ ಯುವಕರು ಮತ್ತು ಉದ್ಯಮಶೀಲತೆ ಇದನ್ನ ವಸಂತ ಕಾಮತ್ ಸಹ ಪ್ರಾಧ್ಯಾಪಕರು ಮಾನವ ಸಂಪನ್ಮೂಲ ಆಡಳಿತ ವಿಭಾಗ MIT ಮಣಿಪಾಲ್ ಇವರು ನಡೆಸಿಕೊಳ್ಳುತ್ತಿದ್ದಾರೆ. ಇದರ ನಿರ್ವಹಣೆಯನ್ನ ರಾಜ್ಯ ಸಂಘದ ಕಾರ್ಯದರ್ಶಿ ನಾರಾಯಣಯ್ಯರು ನಿರ್ವಹಿಸಿಕೊಳ್ಳುತ್ತಿದ್ದಾರೆ. ಸಂಜೆ 5 ಗಂಟೆಗೆ ಕರೆ ಕಾಣಿಕೆ ನಡೆಯಲಿದೆ. ಮೆರವಣಿಗೆ ವಾಹನ ಜಾಥ ಶ್ರೀ ಅನ್ನಪೂರ್ಣೇಶ್ವರಿ ಸದಾಶಿವ ಸಿದ್ಧಿವಿನಾಯಕ ದೇವಸ್ಥಾನ ಗೋಳಿಗೆಯಿಂದ ಹೊರಟು ಬ್ರಹ್ಮ ವೈದ್ಯರ ಗೌಡಿ ಕಲ್ಯಾಣ ಇದರ ಅಧ್ಯಕ್ಷರಾದಂತಹ ಶ್ರೀ ವೈ ಕರುಣಾಕರ್ ಶೆಟ್ಟಿ ಅದನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಜನವರಿ 18ರ ಪೂರ್ವ ಅನ್ನ ವಿದ್ಯಾರ್ಥಿ ಸಮೀಕ್ಷೆ ನಡೆಯಲಿದೆ. ಉದ್ಘಾಟನೆಯನ್ನ MK ನಾಯಕ್ ಮಿಯಾರು ಜಂಟಿ ನಿಯಂತ್ರಕರು ಹಾಗೂ ಮುಖ್ಯ ಲೆಕ್ಕಾಧಿಕಾರಿಗಳು ಕರ್ನಾಟಕ ಕೊಡಚೆ ಅಭಿವೃದ್ಧಿ ಮಂಡಳಿ ಬೆಂಗಳೂರು ನೆರವೇರಿಸುತ್ತಿದ್ದಾರೆ. ಅಧ್ಯಕ್ಷತೆಯನ್ನ ಶಿಕ್ಷಣ ಅಧ್ಯಕ್ಷರಾಗಿರುವಂತಹ ಬೆಲ್ಲನಾಯ್ಕ ಉಳಿಸಿಕೊಂಡಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮಂದಿರಕ್ಕೆ ಇದರ ಪ್ರಾಧ್ಯಾಪಕರಾದಂತಹ ಉದಯಕುಮಾರ್ ಶೆಟ್ಟಿ ಅವರು, ಶ್ರೀ ದುರ್ಗಾ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣ್ ನಾಯ್ಕ ಉಪಸ್ಥಿತರಿರುತ್ತಿದ್ದಾರೆ. ಹಾಗೆ ಅದರ ನಿರ್ವಹಣೆಯನ್ನ ನರಸಿಂಹ ನಾಯ್ಕ ಸಂಚಾಲಕರು ಶಿಕ್ಷಣ ಇವರು ನಿರ್ವಹಿಸುತ್ತಿದ್ದಾರೆ. ಆ ದಿನದ ವಿಚಾರಗೋಷ್ಠಿ 1ನೇದು ಉನ್ನತ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳು ಇದನ್ನ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ವಿಜಯಗೌಡ ಸಿಬ್ರಿಕೆರೆ ವಕೀಲರು ಮತ್ತು ನೋಟರಿ ಪಬ್ಲಿಕ್ ಮಂಗಳೂರು. 7ನೇ ವಿಚಾರಗೋಷ್ಠಿ ಎನ್ನುವಂತಹದ್ದು ಭಾಷೆ ಮತ್ತು ಸಾಂಸ್ಕೃತಿಕ ಪರಿಸರ. ಶ್ರೀ ಗೋಪಾಲಗೌಡ ಸ್ಥಾಪಕರು ಕುಂಬಿ ಜನಪದ ಕಲಾವೇದಿಕೆ ಎಡಪದರು ಇವರು ಅದನ್ನ ಮಂಡಿಸುತ್ತಿದ್ದಾರೆ. ಕಾರ್ಯಕ್ರಮದ ಬಹುಮುಖ್ಯ ಅಂಗ ಸಮುದಾಯ ಭವನದ ಉದ್ಘಾಟನೆ ಅಜ್ಞರೇ. ಈ ಕಾರ್ಯಕ್ರಮ ಜನವರಿ 19ರಂದು ನಡೆಯಲಿದೆ. ಬೆಳಿಗ್ಗೆ 8:30 ಸತ್ಯನಾರಾಯಣ ಪೂಜೆ ನಡೆಯುತ್ತದೆ. 10 ಗಂಟೆಗೆ ಸರಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಾಣ ಇಲ್ಲಿಂದ ವೈಭವದ ಪೆರಮರವಣಿಗೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಲಿದೆ.